ವೆಲ್ ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ಲಾಸ್. ನಾನು ನಿಮ್ಮ ಶಿಕ್ಷಕ ದ್ಯಾಮಣ್ಣ ಜಯ. ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ಅಂದರೆ ವಿಷಯ ಕನ್ನಡ 6ನೇ ತರಗತಿಯವರಿಗೆ ಪೂರಕ ಅಧ್ಯಯನದಲ್ಲಿ 3ನೆಯ ಪಾಠವನ್ನು ಪ್ರಾರಂಭ ಮಾಡಿದ್ದೆ ಅಲ್ವಾ? ಯಾವುದು? ಪುಟ್ಟ ಲಕ್ಷ್ಮಿಯ ಕಥೆ. ಈ ಪುಟ್ಟ ಲಕ್ಷ್ಮಿ ಕಥೆಯನ್ನ ಬರೆದಂತಹವರು ಚಹ ರಘುನಾಥ. ಈ ಕಥೆಯನ್ನ ಪ್ರಾರಂಭ ಮಾಡಿದ್ದೆಲ್ಲ ಚಹ ರಘುನಾಥ ಅವರ ಕಿರು ಪರಿಚಯ ಆಗಿತ್ತು. ತದನಂತರದಲ್ಲಿ ಈ ಪಾಠವನ್ನ ನಾವು ಪ್ರವೇಶ ಮಾಡಿದ್ವಿ. ಈ ಪಾಠದಲ್ಲಿ ನಾವು ಅರ್ಧ ಭಾಗವನ್ನು ಮಾತ್ರ ನೋಡಿದ್ವಿ ಅಲ್ವಾ? ಎಲ್ಲಿ ತನಕ ಆಗಿತ್ತು ಈ ಪಾಠ? ಸ್ವಲ್ಪ ಚರ್ಚೆಯನ್ನು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ ಅಂತ ಹೇಳಿ ರೋಜಿ ಮಿಸ್ ತರಗತಿಯಲ್ಲಿ ಮಕ್ಕಳಿಗೆ ಪುಣ್ಯಕೋಟಿ ಎನ್ನುವಂತಹ ಒಂದು ಗೀತೆಯ ಬಗ್ಗೆ ಪಾಠವನ್ನು ಮಾಡ್ತಿರ್ತಾರೆ. ಮಕ್ಕಳೆಲ್ಲರೂ ಸಹ ತರಗತಿಯಲ್ಲಿ ಆ ಒಂದು ಪಾಠವನ್ನ ಗಮನವಿಟ್ಟು ಕೇಳ್ತಾ ಇರ್ತಾರೆ. ದುಭಾಕ್ ಎನ್ನುವಂತಹ ಒಂದು ದೆವ್ವ ಏನ್ ಮಾಡುತ್ತೆ, ಮರದಿಂದ ಕೆಳಗೆ ಇಳಿದು ಬರುತ್ತೆ, ಹಸುವಾಗಿರುತ್ತೆ. ಅದಕ್ಕೆ ಮಕ್ಕಳೆಲ್ಲ ಶಾಲೆಯ ಕಾರಿಡಾರ್ ಅಲ್ಲಿ ಊಟದ ಬ್ಯಾಗ್ ಗಳನ್ನ ಇಟ್ಟಿರ್ತಾರೆ. ಆ ದೆವ್ವ ಬರುತ್ತೆ. ಆ ದೆವ್ವ ಬಂದು ಮಕ್ಕಳೆಲ್ಲರ ಊಟದ ಬ್ಯಾಗಿನಲ್ಲಿರುವಂತಹ ಡಬ್ಬಿಯಲ್ಲಿರುವಂತಹ ಆಹಾರವನ್ನ ತಿಂಡಿ ತಿನಿಸುಗಳನ್ನೆಲ್ಲ ತಿಂದು ಖಾಲಿ ಮಾಡಿ ಆ ಖಾಲಿಯಾಗಿರುವಂತಹ ಬಾಕ್ಸ್ ಅಲ್ಲಿ ಕಲ್ಲು ಮಣ್ಣುಗಳನ್ನ ತುಂಬಿ ಇಡುತ್ತೆ. ಅರ್ಥ ಆಗ್ತಿದ್ಯಾ ಇಲ್ಲಿ? ಆಮೇಲೆ ನಂತರ ತರಗತಿಯನ್ನು ಮುಗಿಸ್ಕೊಂಡು ಬಂದ ನಂತರ ಮಕ್ಕಳೆಲ್ಲ ಏನ್ ಮಾಡ್ತಾರೆ, ಊಟ ಮಾಡ್ಲಿಕ್ಕೆ ಅಂತ ಹೇಳಿ ಬಾಕ್ಸ್ ಅನ್ನ ತೆಗೆದು ನೋಡ್ತಾರೆ. ಬಾಕ್ಸ್ ಫುಲ್ ಎಲ್ಲ ಕಲ್ಲು ಮಣ್ಣುಗಳು ತುಂಬಿತ್ತು. ಮಕ್ಕಳೆಲ್ಲರಿಗೂ ಆಶ್ಚರ್ಯ, ಎಲ್ಲರ ಬಾಕ್ಸಿನಲ್ಲೂ ಸಹ ತಿಂಡಿಗಳಿಲ್ಲ, ಯಾರು ತಿಂದ್ರು ಬರೀ ಕಲ್ಲು ಮಣ್ಣುಗಳೇ ಇದೆಯಲ್ಲ ಅಂತ ಹೇಳಿ ಮಕ್ಕಳೆಲ್ಲ ಯೋಚನೆ ಮಾಡ್ತಿರ್ತಾರೆ. ಯೋಚನೆ ಮಾಡ್ತಾ ಗೊಂದಲ ಆಗಿರುತ್ತೆ ಆ ಒಂದು ಪರಿಸ್ಥಿತಿ. ಆ ನಂತರದಲ್ಲಿ ರೋಜಿ ಮಿಸ್ ಬರ್ತಾರೆ, ಮಕ್ಕಳು ಏನಾಯ್ತು ಅಂತ ಕೇಳ್ತಾರೆ. ನಮ್ಮ ಡಬ್ಬಿಯಲ್ಲಿ ತಿಂಡಿ ಇಲ್ಲ, ಬರೀ ಕಲ್ಲು ಮಣ್ಣು ತುಂಬಿಟ್ಟಿದ್ದಾರೆ ಯಾರು ಅಂತ ಹೇಳಿ ಮಕ್ಕಳೆಲ್ಲ ಹೇಳ್ತಾರೆ. ಆಮೇಲೆ ರೋಜಿ ಮಿಸ್ ಏನ್ ಮಾಡ್ತಾರೆ, ಹೆಡ್ ಮಿಸ್ ಹತ್ರ ಹೋಗ್ತಾರೆ. ಹೆಡ್ ಮೇಡಮ್, ಸರಿ ಆಯ್ತು, ಇದನ್ನೆಲ್ಲ ನಾವು ಯಾರು ಮಾಡಿದ್ದಾರೆ, ಹೇಗ್ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅಂತ ಹೇಳಿ ಚರ್ಚೆಯನ್ನ ಮಾಡೋಣ. ಇವಾಗ ನೀವೆಲ್ಲ ತರಗತಿಗೆ ಹೋಗಿ ಅಂತ ಹೇಳಿ ಹೆಡ್ ಮೇಡಮ್ ಹೇಳ್ತಾರೆ. ಮಕ್ಕಳೆಲ್ಲ ಏನ್ ಮಾಡ್ತಾರೆ, ಉಪವಾಸದಿಂದ ಖಾಲಿ ಹೊಟ್ಟೆಯಲ್ಲಿ ತರಗತಿಗೆ ಹೋಗಿ ಕೂರ್ತಾರೆ. ಇಲ್ಲಿವರೆಗಾಗತ್ತಲ್ವಾ? ಸೊ ಹಿಂದಿನ ತರಗತಿನ ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳುವುದರ ಮೂಲಕ ಹಿಂದಿನ ತರಗತಿಯನ್ನ ನಾನು ಪ್ರಾರಂಭವನ್ನು ಮಾಡ್ತೀನಿ ಆಯ್ತಾ? ನಮ್ಮ ತಂದೆ ತಾಯಿ ಬಂಧು ಬಳಗ ಯಾರು? ಯಾರು? ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ ಅಲ್ವಾ? ಪುಣ್ಯಕೋಟಿ ಕಥೆಯಲ್ಲಿ ಬರುವಂತಹದ್ದು ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ ಅಲ್ವಾ? ಒಂದೇ ಕ್ವಶನ್ಗೆ ಉತ್ತರ ಇದೆ. ನಾವು ಉತ್ತರ ಶಾಲೆ ಬರ್ತೀನಿ, ಕ್ವಶನ್ ಪ್ರಶ್ನೆಯನ್ನು ಹೇಳ್ತೀನಿ. ಅರ್ಥ ಆಗ್ತಿದೆ? ನೆಕ್ಸ್ಟ್, ಈ ಕಥೆಯಲ್ಲಿ ಬರುವ ದೆವ್ವದ ಹೆಸರೇನು? ಏನು? ದುಬಾಕ್. ಈ ಕಥೆಯಲ್ಲಿ ಬರುವ ದೆವ್ವದ ಹೆಸರೇನು? ದುಬಾಕ್. ಈ ಕಥೆಯಲ್ಲಿ ಬರುವ ದೆವ್ವದ ಹೆಸರು ಏನು? ದುಬಾಕ್. ದುಬಾಕ್ ಅಂತಿದೆಯಾ? ಮೂರನೇ ಪ್ರಶ್ನೆ, ದೆವ್ವ ಹೇಳುತ್ತಿದ್ದ ಮಂತ್ರ ಯಾವುದು? ದೆವ್ವ ಹೇಳುತ್ತಿದ್ದ ಮಂತ್ರ ಸ್ವಯಂ ಟುಪಾಕ್. ಯಾವುದು? ದೆವ್ವ ಹೇಳುತ್ತಿದ್ದಂತಹ ಮಂತ್ರ ಹೇಳುತ್ತಿದ್ದ ಮಂತ್ರ ಸ್ವಯಂ ಟುಪಾಕ್. ಸರಿ, ಸ್ವಿಂಟುಕ್ ಅಂತ ಹೇಳಿ ದೆವ್ವ ಹೇಳ್ತಿರುವ ಮಂತ. ಈ ಕಥೆಯಲ್ಲಿ ಬರುವ ದೆವ್ವದ ಹೆಸರು ದುಬಾಕ್. ನಮ್ಮ ತಂದೆ ತಾಯಿ ಬಂಧು ಬಳಗ ಯಾರು? ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಅರ್ಥ ಆಗ್ತಿದ್ಯಾ? ಸೊ ಇವತ್ತೀಗ ಮುಂದಿನ ತರಗತಿಗೆ ಹೋಗೋಣ, ಬನ್ನಿ. ಮರುದಿನವೂ ಅದೇ ಕತೆ. ಊಟದ ಸಮಯದಲ್ಲಿ ಡಬ್ಬಿ ತೆಗೆದು ನೋಡಿದರೆ ಎಲ್ಲ ಡಬ್ಬಿಯಲ್ಲೂ ಕಲ್ಲು ಮಣ್ಣು,
ಮೂರು ನಾಲ್ಕು ದಿನ ಹೀಗೆ ಆಯಿತು. ಮಕ್ಕಳೆಲ್ಲ ಮಧ್ಯಾಹ್ನ ಉಪವಾಸ ಇರುವಂತಾಯಿತು. ಮಕ್ಕಳ ಅಪ್ಪ ಅಮ್ಮಂದರಿಗೂ ವಿಷಯ ತಿಳಿಯಿತು. ಅವರು ಶಾಲೆಗೆ ಬಂದು ಗಲಾಟೆ ಮಾಡಿದರು. ಹೆಡ್ ಮಿಸ್ ಊಟದ ಡಬ್ಬಿಯನ್ನು ಕಾಯಲಿಕ್ಕೆ ಕಾವಲುಗಾರರನ್ನ ನೇಮಿಸಿದರು. ಆದರೆ ಮಾಯಾವಿ ದುಬಾಪುವಿಗೆ ಈ ಕಾವಲುಗಾರ ಲೆಕ್ಕವೇ? ಅದು ಸುಯಿ ತುಪಕ್ ಮಂತ್ರ ಹೇಳಿದಂತೆಯೇ ಕಾವಲುಗಾರನಿಗೆ ನಿದ್ದೆ ಬರುತ್ತಿತ್ತು. ಆಗ ದುಬಾಕು ದೇವ್ವ ತಿಂಡಿಯನ್ನೆಲ್ಲ ಖಾಲಿ ಮಾಡಿ ಡಬ್ಬಿಯೊಳಗೆ ಕಲ್ಲು ಮಣ್ಣು ತುಂಬುತ್ತಿತ್ತು. ಕಾವಲುಗಾರನಿಂದ ಏನೂ ಉಪಯೋಗವಾಗದೆ ಹೋದಾಗ ಹೆಡ್ ಮಿಸ್ ತಲೆ ಮೇಲೆ ಕೈ ಹೊತ್ತುಕೊಂಡು ಕೂತರು. ನೋಡಿ, ಮರುದಿನ ಮಾರನೇ ದಿವಸನೂ ಸಹ ಅದೇ ಕಥೆಯಂತೆ. ಮೂರ್ನಾಲ್ಕು ದಿನ ಆಯಿತು, ಮಕ್ಕಳೆಲ್ಲ ಮಧ್ಯಾಹ್ನ ಹೊತ್ತು ಉಪವಾಸ ಇರುವಂಗಾಯ್ತಂತೆ. ಆಮೇಲೆ ಮಕ್ಕಳ ತಂದೆ ತಾಯಿಗಳು ಪೇರೆಂಟ್ಸ್ ಏನಿದ್ದಾರಲ್ಲ, ಮಕ್ಕಳ ತಂದೆ ತಾಯಿಗಳೆಲ್ಲ ಬಂದು ಸ್ಕೂಲಲ್ಲಿ ಗಲಾಟೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರಂತೆ. ಅದಕ್ಕೆ ಹೆಡ್ ಮಿಸ್ ಒಂದು ಉಪಾಯ ಮಾಡಿದ್ರಂತೆ. ಏನು ಉಪಾಯ ಮಾಡಿದ್ರು ಹೆಡ್ ಮಿಸ್? ಅದಕ್ಕೆ ಅವರ ಊಟದ ಡಬ್ಬಿಯನ್ನು ಕಾಯೋದಕ್ಕೋಸ್ಕರ ಒಬ್ಬ ಕಾವಲುಗಾರನ ಇಟ್ಟಿದ್ರಂತೆ. ಈ ಒಂದು ತುಂಬಾ ಚಾಣಾಕ್ಷ ಆಗಿರುವಂತ ದೆವ್ವಕ್ಕೆ ಕಾವಲುಗಾರ ಒಬ್ಬ ಲೆಕ್ಕನ. ಒಂದ್ಸಲ ಸುಯಿಂಟ ಪಕ್ಕ ಅಂತ ಹಿಂಗೊಂದು ಮಂತ್ರ ಹಾಕ್ಬಿಟ್ರೆ ದೆವ್ವ ಕಾವಲುಗಾರನಿಗೆ ನಿದ್ದೆ ಬರ್ತಿತ್ತು. ಹಂಗೆ ದೆವ್ವ ಏನ್ ಮಾಡ್ತು, ಸುಯಿಂಟ ಪಕ್ಕ ಅಂತ ಹೇಳಿ ಕಾವಲುಗಾರನಿಗೆ ಮಂತ್ರ ಹಾಕಿ ಅವನು ನಿದ್ದೆ ಮಾಡ್ತಿದ್ದಂತೆ. ಮತ್ತೆ ಅವನು ಊಟ ಡಬ್ಬಿನೆಲ್ಲ ಖಾಲಿ ಮಾಡ್ತಂತೆ. ಅದಕ್ಕೆ ಹೆಡ್ ಮಿಸ್ಗೆ ಇದು ಇವ್ ಈ ಸಮಸ್ಯೆನ ಹೇಗೆ ಬಗೆಹರಿಸದಪ್ಪ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ಬಿಟ್ರಂತೆ. ಬನ್ನಿ ನೆಕ್ಸ್ಟ್ ಹೋಗೋಣ. ಊಟದ ಡಬ್ಬಿಗಳು ಖಾಲಿಯಾಗುತ್ತಿದ್ದಂತಹ ರಹಸ್ಯ ಪುಟ್ಟ ಲಕ್ಷ್ಮಿಗೂ ಅರ್ಥವಾಗಲಿಲ್ಲ. ಈ ಕಥೆಯ ಮುಖ್ಯ ಹೀರೋಯಿನ್ ಯಾರು? ನಮ್ಮ ಪುಟ್ಟಲಕ್ಷ್ಮಿ. ಹಾಗಾಗಿ ಪುಟ್ಟಲಕ್ಷ್ಮಿ ಕಥೆ. ಈ ಕಥೆಯ ಹೀರೋಯಿನ್, ಹೀರೋ, ಆಕ್ಷನ್ ಸ್ಟಾರ್ ಎಲ್ಲ ನಮ್ಮ ಪುಟ್ಟಲಕ್ಷ್ಮಿಯೇ. ನೋಡಿ, ಊಟದ ಡಬ್ಬಿಗಳು ಖಾಲಿಯಾಗುತ್ತಿದ್ದಂತಹ ರಹಸ್ಯ ಪುಟ್ಟಲಕ್ಷ್ಮಿಗೂ ಅರ್ಥವಾಗುತ್ತಿರಲಿಲ್ಲ. ನಮ್ಮ ಊಟವನ್ನು ಖಾಲಿ ಮಾಡುವ ಬಕಾಸುರ ಯಾರೆಂದು ಪತ್ತೆ ಮಾಡಬೇಕೆಂದು ಪುಟ್ಟಲಕ್ಷ್ಮಿ ನಿರ್ಧರಿಸಿದಳು. ಆ ದಿನ ಮಧ್ಯಾಹ್ನ ಊಟದ ಸಮಯಕ್ಕೆ ಸಾಕಷ್ಟು ಮೊದಲೇ ಪುಟ್ಟಲಕ್ಷ್ಮಿ ಮೆಟ್ಟಿಲ ಮರೆಯಲ್ಲಿ ಅವಿತುಕೊಂಡಳು. ಸ್ವಲ್ಪ ಹೊತ್ತು ಆದ ಮೇಲೆ ಮರದಿಂದ ನೆಲಕ್ಕೆ ಏನೋ ವಸ್ತುವೊಂದು ಕೆಳಗೆ ಬಿದ್ದ ಶಬ್ದ ಪುಟ್ಟಲಕ್ಷ್ಮಿ ಕೇಳಿಸಿತು. ತಕ್ಷಣವೇ ಜೋರು ಗಾಳಿ ಬೀಸತೊಡಗಿತು. ಅಷ್ಟರಲ್ಲಿ ಸುಯಿಟು ಪಕ್ ಎಂದು ಯಾರೋ ಮಂತ್ರ ಹೇಳಿದ್ದು ಕೇಳಿಸಿತು. ಅಲ್ಲೇ ಇದ್ದ ಕಾವಲುಗಾರ ಕುಳಿತಲ್ಲಿಯೇ ನಿದ್ದೆ ಹೋಗತೊಡಗಿದ. ಪುಟ್ಟಲಕ್ಷ್ಮಿಗೂ ನಿದ್ದೆ ಬರುವಂತಾಯಿತು. ತಕ್ಷಣವೇ ಅವಳು, ನೋಡಿ ಈ ಪುಟ್ಟಲಕ್ಷ್ಮಿ ಒಂದು ಮಂತ್ರ ಹೇಳ್ತಾಳೆ ನೋಡಿ, ಗಚಾರ್ ಗುಚಾರ್ ಗಚಾರ್ ಗುಚಾರ್ ಎಂದು ಮಂತ್ರ ಹೇಳಿದಳು. ಹಾಗೆ ಮಂತ್ರ ಹೇಳಿದ ಮೇಲೆ ಅವಳಿಗೆ ನಿದ್ದೆ ದೂರವಾಯಿತು. ನೋಡಿ, ಊಟದ ಡಬ್ಬಿಗಳು ಯಾಕೆ ಖಾಲಿ ಆಗ್ತಿದ್ವು, ಹೇಗೆ ಖಾಲಿ ಆಗ್ತು ಅಂತ ಹೇಳಿ ಈ ರಹಸ್ಯ ಪುಟ್ಟಲಕ್ಷ್ಮಿಗೂ ಸಹ ಅರ್ಥ ಆಗಲಿಲ್ಲಂತೆ. ನಮ್ಮ ಒಂದು ಈ ಊಟದ ಡಬ್ಬಿಯನ್ನು ಖಾಲಿ ಮಾಡ್ತಿರುವಂತಹ ಬಕಾಸುರ ಯಾರು ಅವನನ್ನು ಕಂಡುಹಿಡಿಯಲೇಬೇಕು ಅಂತ ಹೇಳಿ ಪುಟ್ಟಲಕ್ಷ್ಮಿ ಏನ್ ಮಾಡ್ತಾಳೆ, ಅವತ್ತು ಮಧ್ಯದಿನ ಮೆಟ್ಟಿಲ ಕೆಳಗೆ ಔತ್ಕೊಂಡು ಕೂತ್ಕೊಂಡು ನೋಡ್ತಾ ಇರ್ತಾಳೆ. ಅಷ್ಟರಲ್ಲಿಯೇ ಮರದಿಂದ ಏನೋ ಒಂದು ವಸ್ತು ಬಿದ್ದಂತೆ ಶಬ್ದ ಆಗುತ್ತೆ ಅವಳಿಗೆ. ಅವಾಗ ಸುಯಿ ತುಪ್ಪಕ್ಕ ಅಂತ ಹೇಳಿ ದುಬಾಕು ದೆವ್ವ ಮಂತ್ರ ಆಗುತ್ತೆ. ಕಾವಲುಗಾರ ಅಲ್ಲೇ ಕೂತಿರ್ತಾನೆ, ಅವನಿಗೆ ನಿದ್ದೆ ಹೋಗ್ಬಿಡುತ್ತೆ. ಅರ್ಥಾಗ್ತಿದ್ಯಾ? ಪುಟ್ಟಲಕ್ಷ್ಮಿಗೂ ನಿದ್ದೆ ಬಂದಂತಾಯಿತು. ಆದ್ರೆ ಪುಟ್ಟಲಕ್ಷ್ಮಿ ಏನೇಳ್ತಾಳೆ, ಗಚಾರ್ ಗುಚಾರ್ ಗಚಾರ್ ಗುಚಾರ್ ಅಂತ ಹೇಳಿ ಒಂದು ಮಂತ್ರವನ್ನ ಹೇಳ್ತಾಳೆ, ಅವಳಿಗೆ ನಿದ್ದೆ ಹೋಯ್ತಂತೆ. ಬಟ್ ನೆಕ್ಸ್ಟ್ ಏನಾಯ್ತು ನೋಡೋಣ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಕಾವಲುಗಾರ ನಿದ್ದೆ ಹೋದದನ್ನು ನೋಡಿ ದುಬಾಕು ದೇವ ಬ್ಯಾಗುಗಳಿದ್ದ ಸ್ಥಳಕ್ಕೆ ಬಂದಿತು. ಅದಕ್ಕೆ ಮೆಟ್ಟಿಲ ಮನೆಯಲ್ಲಿದ್ದ ಪುಟ್ಟಲಕ್ಷ್ಮಿ ಕಾಣಿಸಲೇ ಇಲ್ಲ. ಚಕ್ಕಳ ಮಕ್ಕಳ ಹಾಕಿಕೊಂಡು ಕುಳಿತುಕೊಂಡು ದುಬಾಕು ಡಬ್ಬಿಗಳನ್ನು ಮುಂದಿಟ್ಟುಕೊಂಡು ಕೂತಿತ್ತು. ಅವುಗಳ ಮುಚ್ಚುಳ ತೆಗೆದು ಒಂದೊಂದು ಡಬ್ಬಿಯ ತಿಂಡಿಯನ್ನು ಒಂದೊಂದೇ ತುತ್ತಾಗಿ ಬಾಯಿಗೆ ಇಟ್ಟುಕೊಳ್ಳುತ್ತಿತ್ತು. ತಿಂಡಿಯನ್ನು ಕದ್ದು ತಿನ್ನುವ ಹೊಟ್ಟೆ ಭಾಗ ಯಾರೆನ್ನುವುದು ಪುಟ್ಟಲಕ್ಷ್ಮಿಗೆ ಅರ್ಥವಾಯಿತು. ತಕ್ಷಣ ಮೆಟ್ಟಿಲ ಮರೆಯಿಂದ ಹೊರಬಂದ ಪುಟ್ಟಲಕ್ಷ್ಮಿ ಗಚಾರ್ ಗುಚಾರ್ ಮಂತ್ರವನ್ನು ಹೇಳಿದಳು. ಆ ಮಂತ್ರದಿಂದಾಗಿ ದುಬಾಕುವಿನ ಮೈಯೆಲ್ಲ ಬೆಂಕಿಯಿಂದ ಸುಟ್ಟಂತೆ ಉರಿಯತೊಡಗಿತು. ದೆವ್ವ ಏನು ಮಂತ್ರ ಹೇಳಿಕೊಂಡರೂ ಉರಿ ಕಡಿಮೆಯಾಗಲಿಲ್ಲ. ತಕ ತಕ ಎಂದು ನಿಂತಲೆಯೇ ಕುಣಿಯತೊಡಗಿತು. ಹಾಗೆ ಕುಣಿಯುತ್ತಲೇ ತಪ್ಪಾಯಿತು, ಕುಣಿಯುತ್ತಲೇ ತಪ್ಪಾಯಿತು ಮಗು, ನನ್ನನ್ನು ಕ್ಷಮಿಸಿ ಬಿಡು ಎಂದು ಪುಟ್ಟಲಕ್ಷ್ಮಿಯನ್ನು ದುಬಾಕು ಕೇಳಿಕೊಂಡಿತು. ನೋಡಿ, ಕಾವಲುಗಾರ ನಿದ್ದೆ ಹೋದದನ್ನ ನೋಡಿ ದುಬಾಕು ಊಟದ ಬ್ಯಾಗ್ಗಳಿರೋ ಡಬ್ಬಿಗಳಿರೋ ಸ್ಥಳಕ್ಕೆ ಬಂದು ಚಕ್ರ ಬುಕ್ಕಲ್ ಹಾಕೊಂಡು ಕೂತ್ಕೊಂಡು ನೆಲ ಮೇಲೆ ಚೆನ್ನಾಗ ಕಾಲ್ಮೆಕ್ಕ ಹಿಂಗೆ ಹಾಕೊಂಡು ಚಕ್ರ ಬುಕ್ಕಲ್ ಹಾಕೊಂಡು ಕೂತ್ಕೊಂಡಂತೆ. ಚೆನ್ನಾಗಿ ಬಾಕ್ಸಲ್ಲಿರೋದನ್ನೆಲ್ಲ ಚೆನ್ನಾಗಿ ತಿನ್ನೋದು ಸ್ಟಾರ್ಟ್ ಮಾಡ್ದಂತೆ. ಆ ದುಬಾಕು ದೇವಿಗೆ ಪುಟ್ಟಲಕ್ಷ್ಮಿ ಇರೋದು ಗೊತ್ತೇ ಆಗಲಿಲ್ಲಂತೆ.
ಅದಕ್ಕೆ ಮರೆಯಿಂದ ಮೆಲ್ಲಗೆ ಎದ್ದು ಬಂದಂತಹ ಪುಟ್ಟಲಕ್ಷ್ಮಿ ಏನ್ ಮಾಡ್ತಾಳೆ, ಆ ದೆವ್ವನ ನೋಡಿ ಗಚ್ಚಾರ್ ಗುಚ್ಚಾರ್ ಅಂತ ಹೇಳಿ ಒಂದು ಹಿಂಗ್ ಮಂತ್ರವನ್ನು ಹಾಕ್ಬಿಡ್ತಾಳೆ. ಆ ದೆವ್ವದ ದೇಹ ಉರಿಯೋದಕ್ಕೆ ಬೆಂಕಿಯಂತೆ ಸುಟ್ಟಂತ ಆಗುತ್ತೆ, ಆಮೇಲೆ ಉರಿ ಸ್ಟಾರ್ಟ್ ಆಗುತ್ತೆ. ದುಬಾಕ್ ದೇವ ಏನ್ ಮಾಡುತ್ತೆ, ಏನೆಲ್ಲ ಮಂತ್ರ ಹೇಳ್ಕೊಂಡ್ರು ಆ ಉರಿ ಕಡಿಮೆ ಆಗಲಿಲ್ಲ ಅಂತೆ. ಅದಕ್ಕೆ ಆ ದೆವ್ವ ಏನ್ ಮಾಡುತ್ತೆ, ತಕ 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 ಕುಣಿಯೋದಕ್ಕೆ ಪ್ರಾರಂಭ ಮಾಡ್ತಂತೆ. ಅದಕ್ಕೆ ತಪ್ಪಾಯ್ತು ಮಗು, ನನ್ನ ಕ್ಷಮಿಸಿ ಬಿಡು ಅಂತ ಹೇಳಿ ಪುಟ್ಟಲಕ್ಷ್ಮಿಗೆ ಆ ದೆವ್ವ ಕೇಳ್ತಂತೆ. ಬನ್ನಿ ನೆಕ್ಸ್ಟ್ ಏನಂತ ನೋಡೋಣ. ದೆವ್ವದ ಕಿರುಚಾಟ ಕೇಳಿ ತರಗತಿಯಲ್ಲಿದ್ದ ಮಕ್ಕಳು ಮೇಷ್ಟ್ರುಗಳು ಅಲ್ಲಿಗೆ ಓಡಿ ಬಂದರು. ತಮ್ಮ ತಿಂಡಿ ತಿಂದು ಕಾಟ ಕೊಟ್ಟ ಈ ದೆವ್ವನನ್ನು ಸುಮ್ಮನೆ ಬಿಡುವುದು ಬೇಡ ಎಂದು ಮಕ್ಕಳೇ ಕೂಗಿಕೊಂಡರು. ಮಕ್ಕಳ ತಿಂಡಿಯನ್ನು ಕದ್ದು ತಿಂದು ದುಬಾಕು ದೆವ್ವದ ಬಗ್ಗೆ ಪುಟ್ಟಲಕ್ಷ್ಮಿಗೆ ತುಂಬಾ ಸಿಟ್ಟು ಬಂದಿತು. ಈ ದೆವ್ವದಿಂದಾಗಿ ಪುಟ್ಟ ಪುಟ್ಟ ಮಕ್ಕಳು ಉಪವಾಸ ಇರಬೇಕಾಯಿತು. ತಿಂಡಿಯ ಬದಲಾಗಿ ಡಬ್ಬಿಯಲ್ಲಿನ ಕಲ್ಲು ಮಣ್ಣು ನೋಡಿ ಕೆಲವು ಮಕ್ಕಳು ಅತ್ತಿದ್ದನ್ನು ಪುಟ್ಟಲಕ್ಷ್ಮಿ ನೋಡಿದಳು. ಈ ದೆವ್ವಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡಲೇಬೇಕೆಂದು ಪುಟ್ಟಲಕ್ಷ್ಮಿ ದುಬಾಕು ದೆವ್ವಗೆ ಶಾಪವನ್ನ ಕೊಡ್ತಾಳೆ. ನೋಡಿ ದೆವ್ವದ ಕಿರುಚಾಟ, ಒಂದು ದೆವ್ವದ ದೇಹ ಉರಿತಾ ಇರುತ್ತಲ್ಲ, ಆ ದೆವ್ವ ಕೂಗ್ತಾ ಇರುತ್ತೆ ಜೋರಾಗಿ. ಅವಾಗ ತರಗತಿಯಲ್ಲಿ ಇದ್ದಂತಹ ಮಕ್ಕಳು ಟೀಚರ್ಸ್ ಎಲ್ಲರೂ ಮೇಷ್ಟ್ರೆಲ್ಲ ಓಡ್ ಬರ್ತಾರಂತೆ. ಓಡ್ ಬಂದು ನೋಡ್ತಾರಂತೆ ಪುಟ್ಟಲಕ್ಷ್ಮಿ. ಅವಾಗ ಹೇಳ್ತಾಳಂತೆ, ನಮ್ಮ ಡಬ್ಬಿಯಲ್ಲಿದ್ದಂತಹ ಊಟವನ್ನ ಬಕಾಸುರ ತಿಂದಂಗೆ ತಿಂದಿದ್ದು ಈ ದೆವ್ವನೇ ನೋಡಿ ಅಂತ ಹೇಳಿ ಪುಟ್ಟಲಕ್ಷ್ಮಿ ಹೇಳ್ತಾಳೆ. ಅದಕ್ಕೆ ಎಲ್ಲ ಮಕ್ಕಳು ಕೋಪ ಇರುತ್ತಲ್ಲ, ಈ ನಮ್ಮ ಊಟ ತಿಂದಂತಹ ಈ ದೆವ್ವಕ್ಕೆ ಸುಮ್ಮನೆ ಬಿಡಬಾರ್ದು, ಅದಕ್ಕೆ ತಕ್ಕ ಶಿಕ್ಷೆಯನ್ನೇ ಕೊಡಲೇಬೇಕು ಅಂತ ಹೇಳಿ ಪುಟ್ಟಲಕ್ಷ್ಮಿ ಮತ್ತೆ ಮಕ್ಕಳೆಲ್ಲ ಹೇಳ್ತಾರೆ. ಅವಾಗ ಪುಟ್ಟಲಕ್ಷ್ಮಿ ಒಂದು ಶಾಪವನ್ನು ಕೊಡ್ತಾಳಂತೆ ಆ ದೆವ್ವಕ್ಕೆ. ಆ ಶಾಪ ಏನು ಅನ್ನೋದನ್ನ ನೋಡೋಣ ಬನ್ನಿ. ಮಕ್ಕಳ ತಿಂಡಿಯನ್ನು ಕದ್ದು ತಿಂದ ನೀನು ಇನ್ನ ಮೇಲೆ ಯಂತ್ರವಾಗಿ ಬದಲಾಗು. ಯಂತ್ರವಾದರೂ ನಿನಗೆ ಹಸಿವು ಇದ್ದೇ ಇರುತ್ತದೆ, ಆದರೆ ತಿನ್ನಲಿಕ್ಕೆ ಮಾತ್ರ ಏನೂ ಆಗುವುದಿಲ್ಲ. ಮಕ್ಕಳ ಡಬ್ಬಿಯಲ್ಲಿ ಕಲ್ಲು ಮಣ್ಣು ತುಂಬಿದ ನೀನು ಸದಾ ಕಲ್ಲು ಮಣ್ಣು ಕೆದಕುತ್ತೇ ಇರು, ಆದರೆ ಆ ಕಲ್ಲು ಮಣ್ಣನ್ನು ತಿನ್ನುವುದು ಕೂಡ ನಿನ್ನಿಂದ ಆಗದಿರಲಿ ಎಂದಳು. ತಕ್ಷಣವೇ ದುಬಾಕು ದೇವ ಒಂದು ಯಂತ್ರವಾಗಿ ಬದಲಾಯಿತು. ಆ ಯಂತ್ರವೇ JCB. ಇದನ್ನು ಈಗ ಹಳೆಯ ಕಟ್ಟಡಗಳನ್ನು ಕೆಡವಲು, ಮಣ್ಣು ಎತ್ತಲು, ಗುಂಡಿ ಮುಚ್ಚಲು ಸೇರಿದಂತೆ ಬೇರೆ ಬೇರೆ ಕೆಲಸಗಳಿಗೆ ಬಳಸಲಾಗುತ್ತದೆ. ಎಲ್ಲೆಡೆಯೂ ದುಬಾಕು JCB ಆಗಿ ಕಲ್ಲು ಮಣ್ಣು ತೆರೆಗುತ್ತಾ ಇರುತ್ತದೆ. ಆದರೆ ಪುಟ್ಟಲಕ್ಷ್ಮಿ ಶಾಪದಿಂದಾಗಿ ಅದಕ್ಕೆ ಏನೇನು ತಿನ್ನಲು ಆಗುವುದಿಲ್ಲ. ರಸ್ತೆಯಲ್ಲಿ ಹೋಗುವಾಗ ಹಲವು ಮಕ್ಕಳು JCBಗಳ ಮೇಲೆ ಬರಹವನ್ನು ಹಿಚಾಟಿ ಹಿಚಾಟಿ ಎಂದೆಲ್ಲ ಓದಿಕೊಳ್ಳುತ್ತಾರೆ. ಮಕ್ಕಳ ಈ ಮಾತು ದುಬಾಕುವಿಗೆ ಪಿಸಾಚಿ ಗಿಸಾಚಿ ಎಂದು ಕೇಳಿಸಿ ಅದು ಸಿಟ್ಟಿನಿಂದ ಹಲ್ಲು ಕಡಿಯುತ್ತಿತ್ತು. ನೋಡಿ ಮಕ್ಕಳ ತಿಂಡಿಯನ್ನು ಕದ್ದು ತಿಂದ ಪುಟ್ಟಲಕ್ಷ್ಮಿ ಏನಂತ ಶಾಪ ಕೊಡ್ತಾಳೆ. ಇದೆ ಪುಟ್ಟಲಕ್ಷ್ಮಿ ದುಬಾಕು ದೇವಾಗೆ ಏನಂತ ಶಾಪ ಕೊಟ್ಟಳು ನೋಡಿ. ಮಕ್ಕಳ ತಿಂಡಿಯನ್ನು ಕದ್ದು ತಿಂದವ ನೀನು ಇನ್ನ ಮೇಲೆ ಯಂತ್ರವಾಗಿ ಬದಲಾಗು ಅಂತ ಹೇಳಿ ಪುಟ್ಟಲಕ್ಷ್ಮಿ ಶಾಪವನ್ನು ಕೊಡ್ತಾಳೆ. ಯಂತ್ರವಾದರೂ ನಿನಗೆ ಹಸಿವು ಇದ್ದೇ ಇರುತ್ತದೆ, ನೀನು ಯಂತ್ರ ಆಗಿ ಬದಲಾಗು, ಆದರೂ ನಿನಗೆ ಹಸಿವು ಇರುತ್ತೆ. ಆದರೆ ನಿನಗೆ ಕಲ್ಲು ಮಣ್ಣು ಕೆದಕುತ್ತಲೇ ಇರು, ಹಸಿವಾದ್ರೂ ಕಲ್ಲು ಮಣ್ಣು ನಿನ್ನಿಂದ ತಿನ್ನೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಶಾಪವನ್ನು ಕೊಡ್ತಾಳೆ. ಯಾವ ಯಂತ್ರವಾಗಿ ಬದಲಾಗುತ್ತೆ ದುಬಾಕು ದೇವ? JCB ಯಂತ್ರವಾಗಿ ಬದಲಾಗುತ್ತೆ. JCB ಯಂತ್ರವಾಗಿ ಬದಲಾಗುತ್ತದೆ. ಅರ್ಥ ಆಗ್ತಿದೆಯಾ? ಈಗ JCB ಕಲ್ಲು ಹಳೆಯ ಕಟ್ಟಡಗಳನ್ನು ಕೆಡವಲು, ಮಣ್ಣು ಎತ್ತಲು, ಗುಂಡಿ ಮುಚ್ಚಲು ಸೇರಿದಂತೆ ಬೇರೆ ಬೇರೆ ಹಲವಾರು ಕೆಲಸಗಳಿಗೆ ಅದು ಬಳಸಲಾಗುತ್ತದೆ. ಎಲ್ಲೆಡೆಯೂ ದುಬಾಕು JCB ಕಲ್ಲು ಮಣ್ಣು ಕೆದಕುತ್ತಲೇ ಇರುತ್ತಿತ್ತು. ಆದರೆ ಪುಟ್ಟಲಕ್ಷ್ಮಿ ಶಾಪದಿಂದ ಅದಕ್ಕೆ ಹಸಿವು ಆದರೂ ಸಹ ಕಲ್ಲು ಮಣ್ಣನ್ನ ತಿನ್ನೋದಕ್ಕೆ ಸಾಧ್ಯ ಇಲ್ಲ. JCBಯನ್ನ ನೋಡ್ತಿದ್ದಾಗ ಮಕ್ಕಳೆಲ್ಲ ಏನ್ ಹೇಳ್ತಿದ್ರು, ಬರಹವನ್ನ ಹಿಚ್ಚಾಟಿ ಗಿಚಾಟಿ ಅಂತ ಹೇಳಿ ಓದಿಕೊಳ್ತಿದ್ರು. ಆ ಮಾತುಗಳನ್ನು ಕೇಳಿ ದುಬಾಕು ದೇವಾಗಿ ಏನನ್ನಿಸ್ತಿತ್ತು, ಪಿಸಾಚಿ ಗಿಸಾಚಿ ಅಂತ ಹೇಳಿ ಕೇಳಿಸ್ತಿತ್ತು. ಹಾಗಾಗಿ ಆ ದುಬಾಕು ದೇವ ಯಂತ್ರಾಗಿ ಬದಲಾಗಿತ್ತಲ್ವ, ಅವಾಗ ಸಿಟ್ಟಿನಿಂದ ಹಂಗ ಹಲ್ಕಡಿತಾ ಇತ್ತಂತೆ. ಅರ್ಥ ಆಗ್ತಿದ್ಯಾ? ಸರಿ, ಓಕೆ. ಇಲ್ಲಿಗೆ ಈ ಪುಟ್ಟಲಕ್ಷ್ಮಿ ಕತೆ ಮುಕ್ತಾಯ ಆಯಿತು. ಇನ್ನೆರಡು ಪ್ರಶ್ನೆಗಳನ್ನ ಬರೆಸ್ಬಿಡ್ತೀನಿ. ಪುಟ್ಟಲಕ್ಷ್ಮಿ ದುಬಾಕು ದೇವಗೆ ಏನೆಂದು ಶಾಪ ಹಾಕಿದಳು? ಮಕ್ಕಳ ತಿಂಡಿಯನ್ನು ಕದ್ದು ತಿಂದ ನೀನು ಇನ್ನು ಮೇಲೆ ಯಂತ್ರವಾಗಿ ಬದಲಾಗು ಅಂತ ಹೇಳಿ ಪುಟ್ಟಲಕ್ಷ್ಮಿ
ಶಾಪವನ್ನ ಹಾಕ್ತಾಳೆ. ಮಕ್ಕಳ ತಿಂಡಿಯನ್ನು ಕದ್ದು ತಿಂದ ನೀನು ಇನ್ನು ಮೇಲೆ ಯಂತ್ರವಾಗಿ ಬದಲಾಗು. ಇಂದ್ರವಾಗಿ ಬದಲಾಗು ಎಂದು ಶಾಪವನ್ನ ಕೊಡ್ತಾಳೆ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಕ್ವಶನ್, ದುಬಾಕು ದೇವ ಯಾವ ಯಂತ್ರವಾಗಿ ಬದಲಾಯಿತು? ದುಬಾಕು ದೇವ JCB ಯಂತ್ರವಾಗಿ ಬದಲಾಯಿತು. ಅರ್ಥ ಆಗ್ತಿದ್ಯಾ? ಈ ಪಾಠದಲ್ಲಿರುವಂತಹ ಈ ಐದು ಪ್ರಶ್ನೆಗಳು, ಐದು ಪ್ರಶ್ನೆಗೆ ಪ್ರಶ್ನೋತ್ತರಗಳು. ಓಕೆನಾ? ಸರಿ, ಓಕೆ. ನನಗೆ ಇದೊಂದು ಈ ಪಾಠದ ಕವಿ ಪರಿಚಯ ಮತ್ತೆ ಪ್ರಶ್ನೋತ್ತರಗಳನ್ನು ನೀವು ಬರೆದು ನನಗೆ ವಾಟ್ಸಪ್ಪಲ್ಲಿ ಫೋಟೋವನ್ನು ವಾಟ್ಸಪ್ ಗ್ರೂಪ್ ಅಲ್ಲಿ ಅಪ್ಲೋಡ್ ಮಾಡಬೇಕು. ಯಾಕಂತಿದೆ, ಮತ್ತೆ ಈ ಪಾಠಕ್ಕೆ ಸಂಬಂಧಿಸಿದಂತೆ ನಿಮಗೆ ಏನಾದರೂ ಡೌಟ್ಸ್ ಇದೆ, ನನಗೆ ನಿಮ್ಮ ಸಂದೇಹಗಳನ್ನು ಸಂದೇಶಗಳ ಮೂಲಕ ನನಗೆ ಕೇಳ್ಬೋದು. ಓಕೆನಾ? ಥ್ಯಾಂಕ್ ಯು ಸೋ ಮಚ್.